ಇನ್ನು ಕಾಂಗ್ರೆಸ್ನ ಕೆಲ ನಾಯಕರು ಕೆ ಎನ್ ರಾಜಣ್ಣ ವಿರುದ್ಧ ನಿಗಿ ನಿಗಿ ಕೆಂಡವಾಗಿದ್ದಾರೆ ಮೊದಲು ಅವರ ಬಾಯಿಗೆ ಒಂದು ಟೇಪ್ ಅಂಟ್ ಸಿ ಅಂತ ಯಾಕೆಂದರೆ ಮಂಡ್ಯ ಮತ್ತು ಹಾಸನ ಭಾಗದ ಜನ ಅಂದರೆ ಕಾಂಗ್ರೆಸ್ ನಾಯಕರು ವಿಪರೀತವಾಗಿ ಈ ವಿಚಾರವಾಗಿ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಜಿಲ್ಲೆಯ ಕೈ ನಾಯಕರು ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ದೂರು ಕೂಡ ಕೊಟ್ಟಿದ್ದಾರಂತೆ ರಾಜಣ್ಣ ವಿರುದ್ಧ ಮಂಡ್ಯದಲ್ಲಿ ಶಾಸಕರ ಮಾತಿಗೆ ಲಗಾಮ್ ಹಾಕಿ ಹಾಸನದಲ್ಲಿ ಏನಾದರೂ ಮಾಡಿ ರಾಜಣ್ಣ ಮಾತನಾಡದೇ ಇರೋ ಹಾಗೆ ಮಾಡಿ ಎರಡೂ ಜಿಲ್ಲೆಯ ನಾಯಕರು ಡಿ ಕೆ ಮಹತ್ವದ ಸಂದೇಶವನ್ನು ಕಳಿಸಿದಾರಂತೆ ಜೊತೆಗೆ ಚುನಾವಣೆಯ ಗೆಲುವಿಗಾಗಿ ಮಾಡ್ತಾ ಇರುವ ಪ್ರಯತ್ನ ಸಕ್ಸಸ್ ಆಗಬೇಕಾದ್ರೆ ಮಾತ್ ಕಡಿಮೆ ಮಾತನಾಡೋದು ಸೂಕ್ತ ಅಂತ ಎರಡೂ ಜಿಲ್ಲೆಯ ನಾಯಕರು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇನ್ನು ಮಂಡ್ಯವನ್ನು ನಾನು ಹ್ಯಾಂಡಲ್ ಮಾಡ್ಕೋತೀನಿ ಆದರೆ ಹಾಸನದಲ್ಲಿ ರಾಜಣ್ಣ ಬಾಯಿಗೆ ಬೀಗ ಹಾಕೋದಕ್ಕೆ ಸಿ ಎಂ ಇಂದ ಮಾತ್ರ ಸಾಧ್ಯ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿದಾರಂತೆ ಅವರ ನಾಯಕರುಗಳಿಗೆ ಇನ್ನು ರಾಜ್ಯದಲ್ಲಿ ಈಗಾಗಲೇ ಚುನಾವಣಾ ಅಖಾಡ ರಂಗೇರಿ ಸಾಕಷ್ಟು ದಿನಗಳಾಯಿತು ಟಿಕೆಟ್ ಹಂಚಿಕೆಯಿಂದ ಹಿಡಿದು ಇಲ್ಲಿಯ ತನಕನೂ ಕೂಡ ನೂರೆಂಟು ರೀತಿಯ ಬೆಳವಣಿಗೆಗಳನ್ನ ನಾವಾಗಲೇ ನೋಡಿದ್ದೀವಿ ಯುಗಾದಿಯ ಬಳಿಕ ಲೋಕಸಮರದ ರಣಕಣ ಮತ್ತಷ್ಟು ರಂಗೇರುತ್ತೆ ಏಪ್ರಿಲ್ ಹತ್ತರಿಂದ ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಮೊದಲ ಹಂತದಲ್ಲಿ ನಡೆಯುವ ಎಲ್ಲ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಪಕ್ಷದ ಹಾಲಿ ಮತ್ತು ಮಾಜಿ ಶಾಸಕರಿಂದಲೂ ಪ್ರಚಾರದ ರ್ಯಾಲಿ ನಡೆಯುತ್ತೆ ಅಂತ ಗೊತ್ತಾಗಿದೆ ಪಕ್ಷದಿಂದಲೂ ಎಲ್ಲ ಐವತ್ತೆಂಟು ಸಾವಿರ ಬೂತ್ಗಳಲ್ಲೂ ಸರಣಿ ಸಿದ್ಧತಾ ಸಭೆ ಕೇಂದ್ರದ ಸಾಧನೆಗಳ ಬಗ್ಗೆ ಮನೆ ಮನೆ ಪ್ರಚಾರಕ್ಕೆ ಬಿ ಜೆ ಪಿ ಸಜ್ಜಾಗಲಿದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗಿದೆ ಮೊದಲ ಹಂತದ ಚುನಾವಣೆಗೆ ಕೌಂಟ್ ಡೌನ್ ಇವಾಗ ಶುರುವಾಗಿದೆ ಯಾಕೆಂತಂದರೆ ಹದಿನಾಲ್ಕು ಕ್ಷೇತ್ರದಲ್ಲಿ ಮೊದಲ ಹಂತ ಇನ್ನು ಉಳಿದ ಹದಿನಾಲ್ಕು ಕ್ಷೇತ್ರ ಎರಡನೇ ಹಂತಕ್ಕೆ ಬರುತ್ತೆ ನಾಳೆಯಿಂದ ಬಿ ಜೆ ಪಿ ನಾಯಕರಿಂದ ಭರ್ಜರಿ ಮತಬೇಟೆ ಆರಂಭ ಆಗುತ್ತೆ ಅಂದರೆ ಯುಗಾದಿ ಮುಗಿಲಿ ಅಂತ ಕಾಯ್ತಾ ಇದ್ರು ಏನೋ ಒಟ್ಟಿನಲ್ಲಿ ಈಗಾಗಲೇ ಪ್ರಚಾರ ನಡೀತಾ ಇದೆ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಚಾರ ನಾಲ್ಕು ತಂಡಗಳಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ನಡೆಯುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇದೆ ಅಂದರೆ ಇಡೀ ಯಾರು ಸ್ಟಾರ್ ಕ್ಯಾಂಪೇನರ್ಗಳಿರಿದ್ದಾರೆ ಅವರು ನಾಲ್ಕು ತಂಡಗಳಾಗಿ ಮಾಡ್ಕೋತಾರಂತೆ ಬಿ ಎಸ್ ಯಡಿಯೂರಪ್ಪನವರು ವಿಜೇಂದ್ರ ಅವರು ಆರ್ ಅಶೋಕ್ ನೇತೃತ್ವದಲ್ಲಿ ಮೂರು ತಂಡಗಳನ್ನು ರಚನೆ ಮಾಡಿದ್ದಾರೆ ನಾಲ್ಕನೇ ತಂಡದಿಂದ ಕೇಂದ್ರ ನಾಯಕರ ನೇತೃತ್ವದಲ್ಲಿ ಪ್ರಚಾರ ಆಗುತ್ತೆ ಯಡಿಯೂರಪ್ಪ ವಿಜೇಂದ್ರ ಆರ್ ಅಶೋಕ್ ಜೊತೆಗೆ ನಾಲ್ಕನೇ ತಂಡ ಕೇಂದ್ರದವ್ರದು ಚಿತ್ರದುರ್ಗ ಹಾಸನ ಚಾಮರಾಜನಗರ ಕ್ಷೇತ್ರಗಳಲ್ಲಿ ವಿಜೇಂದ್ರ ಅವರು ಪ್ರಚಾರ ಮಾಡ್ತಾರಂತೆ ಇನ್ನು ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಡಿಯೂರಪ್ಪನವರ ಪ್ರಚಾರ ಇದೆ ಅಂತ ಗೊತ್ತಾಗಿದೆ ಹಾಗೆಯೇ ಚಿಕ್ಕಬಳ್ಳಾಪುರ ಬೆಂಗಳೂರು ಉತ್ತರ ಮತ್ತು ತುಮಕೂರಿನಲ್ಲಿ ಆರ್ ಅಶೋಕ್ ಅವರು ಪ್ರಚಾರವನ್ನು ಮಾಡ್ತಾರೆ ಅವರು ಉಸ್ತುವಾರಿಯನ್ನು ಹೊತ್ಕೊಂಡಿದ್ದಾರೆ ಇನ್ನು ಪ್ರಧಾನಿ ಮೋದಿಯಿಂದ ನಾಲ್ಕು ಅಮಿತ್ ಶಾ ಅವರಿಂದ ಆರು ಸಮಾವೇಶ ಮತ್ತು ರೋಡ್ ಶೋಗಳನ್ನು ಆಯೋಜನೆ ಮಾಡಲಾಗಿದೆ ಹಾಗೆಯೇ ಯೋಗಿ ಆದಿತ್ಯನಾಥ್ ಜೆ ಪಿ ನಡ್ಡಾ ತಲಾ ನಾಲ್ಕು ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ರೋಡ್ ಶೋ ನಡೆಸ್ತಾರೆ ಏಪ್ರಿಲ್ ಹತ್ತು ಮತ್ತು ಹನ್ನೊಂದರಂದು ಐವತ್ತೆಂಟು ಸಾವಿರ ಬೂತ್ಗಳಲ್ಲಿ ಸಭೆಯನ್ನು ನಡೆಸ್ತಾರೆ ಅಂತ ಏಕಕಾಲಕ್ಕೆ ಇವೆಲ್ಲವೂ ಕೂಡ ಗೊತ್ತಾಗಿರೋದು ಇನ್ನು ಇದೇ ಭಾನುವಾರದಿಂದ ಬಿ ಜೆ ಪಿಯವರು ಮನೆ ಮನೆಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಮತ್ತು ಕೇಂದ್ರ ಸರ್ಕಾರದ ಬೆಳವಣಿಗೆಗಳನ್ನು ಡೆವಲಪ್ಮೆಂಟ್ಸನ್ನು ಎಲ್ಲವನ್ನು ಕೂಡ ಜನರ ಮನೆಗಳಿಗೆ ಮನ ಮನಗಳಿಗೆ ತಲುಪಿಸ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾರೆ ಇನ್ನು ಕೋಲಾರದ ವಿಚಾರಕ್ಕೆ ಬರೋಣ ಕೋಲಾರ ಕಾಂಗ್ರೆಸ್ನಲ್ಲಿ ಮಾತ್ರ ಬಂಡಾಯ ಅಂತಕ್ಕಂಥದ್ದು ಶಮನವಾಗುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ ಈಗಾಗಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಕೈಪಡೆಗೆ ಮುನಿಯಪ್ಪ ಮತ್ತೊಂದು ಪಂಚ್ ಕೊಟ್ಟಿದ್ದಾರೆ ಪ್ರತಿ ಬಾರಿ ನಾನು ಸ್ಟಾರ್ ಕ್ಯಾಂಪೇನರ್ ಈ ಬಾರಿ ಯಾಕಿಲ್ಲ ಅಂತ ಸಿ ಎಂ ಮತ್ತು ಡಿ ಸಿ ಎಂಗೆ ಸಚಿವ ಮುನಿಯಪ್ಪ ಪ್ರಶ್ನೆ ಮಾಡಿದ್ದಾರೆ ಪದೇ ಪದೇ ನನ್ನನ್ನು ಅವಮಾನಿಸ್ತಾ ಇದ್ದೀರಾ ಇರಲಿ ಬಿಡಿ ಅಂತ ಮುನಿಯಪ್ಪ ಅಸಮಾಧಾನ ಹೊರಹಾಕಿದ್ದಾರೆ ಇನ್ನು ಕೋಲಾರದಲ್ಲಿ ಏನೇ ಕಸರತ್ತು ಮಾಡಿದ್ರು ಕೋಲಾರ ಕಲಹ ಮಾತ್ರ ಟ್ರ್ಯಾಕ್ಗೆ ಬರ್ತಾ ಇಲ್ಲ ಮುನಿಯಪ್ಪ ಮುನಿಸು ಅನ್ನೋದು ರಾಜ್ಯ ಕಾಂಗ್ರೆಸ್ ನಾಯಕರ ಆತಂಕಕ್ಕೆ ಕಾರಣವಾಗಿದೆ ಯಾಕೆಂದರೆ ಮುನಿಯಪ್ಪನವರು ಪೂರ್ಣ ಮನಸ್ಸಿನಿಂದ ಕೋಲಾರದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತಹ ಮಾತಿದೆ ಕಂಟ್ರೋಲ್ಗೆ ಬರ್ತಾ ಇಲ್ಲ ಕೋಲಾರದ ಲೋಕಕಲಹ ಕಾಂಗ್ರೆಸ್ ಪಡೆಗೆ ಮುತ್ ಮುನಿಯಪ್ಪನವರು ಮತ್ತೊಂದು ಪಂಚ್ ಕೊಟ್ಟಿದಾರಂತೆ ಸ್ಟಾರ್ ಕ್ಯಾಂಪೇನರಿಂದ ಕೈಬಿಟ್ಟಿದ್ದು ಯಾಕೆ ನಾನು ಪ್ರತಿ ಸರ್ತಿನೂ ಸ್ಟಾರ್ ಕ್ಯಾಂಪೇನರ್ ಅಲ್ವಾ ಈ ಸರ್ತಿ ಯಾಕೆ ಕೈ ಪದೇ ಪದೇ ನನ್ನನ್ನು ಅವಮಾನಿಸ್ತಾ ಇದ್ದೀರಾ ಇರಲಿ ಬಿಡಿ ಅಂತ ಕೂಡ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮುನಿಯಪ್ಪನವರ ಪ್ರಶ್ನೆ ಈ ಪ್ರಶ್ನೆ ಯಾರು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ ಪ್ರಶ್ನೆಯನ್ನಂತೂ ಕೇಳಿದರೆ ಮೊನ್ನೆ ತಾನೇ ನಾನು ಕೋಲಾರದಲ್ಲಿ ಪ್ರಚಾರಕ್ಕೆ ಹೋಗಲ್ಲ ನನಗೆ ಬೆಂಗಳೂರು ಗ್ರಾಮಾಂತರ ಕೊಟ್ಟಿದ್ದಾರೆ ಅದನ್ನು ನಾನು ನೋಡ್ಕೋತೀನಿ ಅಂತ ಹೇಳಿದರು ಬಟ್ ಮುನಿಯಪ್ಪ ಫ್ಯಾಕ್ಟರ್ ಕಾಂಗ್ರೆಸ್ಗೆ ದೊಡ್ಡ ದೊಡ್ಡ ಡೇಂಜರ್ ಫ್ಯಾಕ್ಟರ್ ಅದು ಮುನಿಯಪ್ಪನವರು ಕೋಲಾರದಲ್ಲಿ ಏಳು ಬಾರಿ ಸಂಸದರಾಗಿ ಗೆದ್ದಂಥವ್ರು ಹಾಗಾಗಿ ಅವರದ್ದೇ ಆದಂತಹ ಹಿಡಿತ ಕ್ಷೇತ್ರದಲ್ಲಿ ಇದೆ ಅವರು ಬರಬೇಕು ಅವರು ಮಾತನಾಡಬೇಕು ಜೊತೆಗೆ ಅವರ ದಲಿತ ಸಮುದಾಯದವರು ಕೂಡ ಕೋಲಾರದಲ್ಲಿ ತುಂಬ ಸಿಟ್ಟಲ್ಲಿದ್ದಾರೆ ಮುನಿಯಪ್ಪನವರಿಗೆ ಅವಮಾನ ಮಾಡಿದ್ರು ಅಂತ ಹಾಗಾಗಿ ಈಗ ಅವರ ಮುನಿಸು ಶಮನವಾಗುತ್ತಾ ಇಲ್ವಾ ಅಂತ ಕಾದ್ ನೋಡಬೇಕು